ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಸಹೋದರನ ಕಾರು ಅಪಘಾತವಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು ಎಲ್ಲರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸದ್ಯ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಪ್ರಧಾನಿ ಮೋದಿ ಸಹೋದರನ ಕಾರು ಅಪಘಾತ. ಪ್ರಾಣಾಪಾಯದಿಂದ ಪಾರಾದ ಪ್ರಹ್ಲಾದ್ ಮೋದಿ. ಮೈಸೂರಿನ ಕಡಕೋಳ ಬಳಿ ಪ್ರಧಾನಿ ಮೋದಿ ಸಹೋದರ ಪ್ರಹ್ಲಾದ್ ಮೋದಿ ಸಂಚರಿಸ್ತಾ ಇದ್ದಂತ ಕಾರು ಅಪಘಾತವಾಗಿದೆ. ಬೆಂಗಳೂರಿನಿಂದ ಬಂಡೀಪುರಕ್ಕೆ ತೆರಳುತ್ತಿದ್ದ ವೇಳೆ ಮೈಸೂರಿನ ಕಡಕೋಳ ಬಳಿ ಡಿವೈಡರ್ಗೆ ಬೆಂಜ್ ಕಾರು ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಮೋದಿ ಸಹೋದರ ಪ್ರಹ್ಲಾದ್ ದಾಮೋದರ್ ಮೋದಿ, ಪುತ್ರ ಮೆಹುಲ್ ಪ್ರಹ್ಲಾದ್ ಮೋದಿ, ಸೊಸೆ ಜಿಂದಾಲ್ ಮೋದಿ ಮತ್ತು ಮೊಮ್ಮಗ ಮೆಹತ್ ಮೊಹಲ್ ಸಂಚರಿಸ್ತಾ ಇದ್ರು. ತಕ್ಷಣವೇ ಎಲ್ಲರನ್ನೂ ಕೂಡ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಲ್ಲರಿಗೂ ಸಣ್ಣಪುಟ್ಟ ಗಾಯಗಳಾಗಿದ್ದು ತಜ್ಞ ವೈದ್ಯರಿಂದ ಚಿಕಿತ್ಸೆಯನ್ನು ನೀಡಲಾಗಿದೆ. ಅಪಘಾತದಲ್ಲಿ ಎಲ್ಲರೂ ಸುರಕ್ಷಿತವಾಗಿದ್ದು ಪ್ರಹ್ಲಾದ್ ಮೋದಿ ಮೊಮ್ಮಗ 6 ವರ್ಷದ ಮೆಹತ್ಗೆ ಎಡಗಾಲಿಗೆ ಸ್ವಲ್ಪ ಗಾಯವಾಗಿರುವುದರಿಂದ ಜೆಎಸ್ಎಸ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಮಧು ಮಾಹಿತಿಯನ್ನು ನೀಡಿದ್ದಾರೆ. ಸುಮಾರು ಒಂದೂವರೆಯಷ್ಟೊತ್ತಿಗೆ ಒಂದು 5 ಜನ ಕಡ್ಕೊಳ್ ಜೊತೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಕರ್ಕೊಂಡು ಬಂದರು. ಎಮರ್ಜೆನ್ಸಿಗೆ ದಾಖಲು ಮಾಡಿದ್ರು. ಎಮರ್ಜೆನ್ಸಿಗೆ ದಾಖಲು ಲಕ್ಷಣ ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ಮೋದಿ ಅವರ ಬ್ರದರ್ಸು ಮತ್ತು ಅವ್ರ ರಿಲೇಟಿವ್ಸ್ ಅಂತ ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ಬಂತು. ತಕ್ಷಣ ನಾವು ಅವ್ರು ಬಂದವ್ರು ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಗಾಯ ಆಗಿತ್ತು. ಪರೀಕ್ಷೆಗಳು ಆದಮೇಲೆ ಮಗುಗೆ ಸ್ವಲ್ಪ ಕಾಲು ನೋವು ಅಂತ ಹೇಳಿದಾಗ ಒಂದು ಎಕ್ಸ್ರೇ ಮಾಡಿದಾಗ ಆ ಮಗುಗೆ ಒಂದು ಸಣ್ಣದು ಟಿಬಿಯಾ ಅಂತ ಏನು ಹೇಳ್ತೀವಿ, ಎಡಗಡೆ ಇದರಲ್ಲಿ ಒಂದು ಸಣ್ಣ ಫ್ರ್ಯಾಕ್ಚರ್ ಅಂತ ಕಂಡು ಬಂತು. ಪ್ರಹ್ಲಾದ್ ಮೋದಿಯವರು ಅವತ್ತು ಅವರ ಕುಟುಂಬ ಕಡಕೋಳದ ಹತ್ರ ತೆರಳುತ್ತಾ ಇರಬೇಕಾದ್ರೆ ಕಾರು ಡಿವೈಡರ್ಗೆ ಹೊಡೆದು ಅವರ ಕುಟುಂಬದ ಸದಸ್ಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಪ್ರಹ್ಲಾದ್ ಮೋದಿಯವರ ಮುಖದಲ್ಲಿ ಸಣ್ಣದೊಂದು ತರ್ಚಿರೋದು ಬಿಟ್ಟರೆ ಅವ್ರಿಗೇನೂ ಸಮಸ್ಯೆ ಇಲ್ಲ. ಇವತ್ತು ಅಬ್ಸರ್ವೇಷನ್ಗೋಸ್ಕರವಾಗಿ ಇವತ್ತೊಂದು ದಿನ ಇಲ್ಲೇ ಉಳಿಸ್ಕೊಳ್ಳಾಗೋದು. ಒಟ್ಟು ಡ್ರೈವರ್ ಸೇರಿದಂತೆ 5 ಜನ ಅಲ್ಲಿ ತೆರಳುತ್ತಾ ಇದ್ರು, ಯಾರಿಗೂ ಏನು. ಒಟ್ಟಾರೆ ಕಾರು ಅಪಘಾತದಿಂದ ಮೋದಿ ಸಹೋದರ ಪ್ರಹ್ಲಾದ್ ಮೋದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.